ಬಿಬಿಎಂಪಿಯ ಸದಸ್ಯರ ನಡಿಗೆ ವಿಧಾನಸಭೆ ಕಡೆಗೆ ಏನ್ರಿ ವಿಚಾರ ಇದು ಗಮನಿಸ್ತಾ ಹೋಗೋಣ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ವಿಧಾನಸೌಧಕ್ಕೆ ಪ್ರಮೋಷನ್ ಸಿಗುತ್ತಾ ಗೊತ್ತಿಲ್ಲ ನೋಡೋಣ ವಿಧಾನಸಭೆ ಪ್ರವೇಶಿಸಲು ಬಿಬಿಎಂಪಿಯ ಆರು ಸದಸ್ಯರು ಕಸರತ್ತು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇಂದ ತಲಾ ಮೂವರು ಸದಸ್ಯರಿಂದ ಟಿಕೆಟ್ ಗಾಗಿ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ತಲಾ ಮೂವರು ಸದಸ್ಯರಿಂದ ಟಿಕೆಟ್ ಗಾಗಿ ಲಾಬಿ ನಡೆಯತಾ ಇದೆ ಆರು ಜನರಲ್ಲಿ ಮೂವರು ಮಾಜಿ ಮೇಯರ್ ಗಳಿಂದ ಕಸರತ್ತು ಸಿಕ್ಕಾಪಟ್ಟೆ ಜೋರಾಗಿದೆ ಬಿಬಿಎಂಪಿ ಅಂಗಳದಲ್ಲಿ ಕುತೂಹಲ ಕೆರಳಿಸಿದೆ ಸದ್ಯದ ಬಿಬಿಎಂಪಿ ಸದಸ್ಯರ ನಡೆ ಓಕೆ ಬಿಬಿಎಂಪಿ ಸದಸ್ಯರಿಂದಲೂ ಕೂಡ ಲಾಬಿ ನಡೀತಾ ಇದೆ ಲಾಬಿ ನಡೆಯೋದು ಚುನಾವಣೆ ಸಂದರ್ಭದಲ್ಲಿ ಬಹಳ ಸಹಜ ಸರ್ವಜ್ಞ ನಗರದಿಂದ ಬಿಜೆಪಿಯ ಪದ್ಮನಾಭ ರೆಡ್ಡಿ ಸ್ಪರ್ಧೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ ಈ ಹಿಂದೆ ಕೆಜೆ ಜಾರ್ಜ್ ವಿರುದ್ಧ ಸ್ಪರ್ಧಿಸಿದ್ರು ಪದ್ಮನಾಭ ರೆಡ್ಡಿ ಜಯನಗರದಿಂದ ಬಿಜೆಪಿ ಅಭ್ಯರ್ಥಿ ಆಗೋಕೆ ಎನ್ ರಮೇಶ್ ಸಿದ್ಧತೆ ನಡೆಸಿದ್ದಾರೆ ಕಾಂಗ್ರೆಸ್ ಅಕ್ರಮಗಳ ಬಯಲಿಗೆಳೆಯುವಲ್ಲಿ ಎನ್ ರಮೇಶ್ ಬಹಳ ಮುಂಚೂಣಿಯಲ್ಲಿ ಇರ್ತಾರೆ ಶಾಂತಿನಗರದಿಂದ ಬಿಜೆಪಿ ಟಿಕೆಟ್ಗೆ ಮಾಜಿ ಮೇಯರ್ ಗೌತಮ್ ಪ್ರಯತ್ನಿಸ್ತಾ ಇದ್ದಾರೆ ಅಚ್ಚರಿ ರೀತಿಯಲ್ಲಿ ಮೇಯರ್ ಆಗಿದ್ದಂಥ ಗೌತಮ್ ಈಗಲೂ ಕೂಡ ಒಂದಷ್ಟು ಶಾಕ್ ಕೊಡೋ ಅಚ್ಚರಿ ನೀಡೋ ಸಾಧ್ಯತೆ ಇದೆ ಕಾಂಗ್ರೆಸ್ನಿಂದ ಚಿಕ್ಕಪೇಟೆ ಟಿಕೆಟ್ ನಿರೀಕ್ಷೆಯಲ್ಲಿ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಇದ್ದಾರೆ ಸಿ ವಿ ರಾಮನಗರದಿಂದ ಕೈ ಟಿಕೆಟ್ಗಾಗಿ ಮಾಜಿ ಮೇಯರ್ ಸಂಪತ್ ರಾಜ್ ಕೂಡ ಲಾಬಿ ನಡೆಸ್ತಾ ಇದ್ದಾರೆ ಮಹಾಲಕ್ಷ್ಮಿ ಲೇಔಟ್ನಿಂದ ಕೈ ಟಿಕೆಟ್ ಕೇಶವಮೂರ್ತಿಗೆ ಬಹುತೇಕ ಖಚಿತ ಅನ್ನೋದು ಸದ್ಯದ ಮಾಹಿತಿ ಸಚಿವ ಗೋಪಾಲಯ್ಯ ವಿರುದ್ಧ ಪ್ರಚಾರವನ್ನು ಆರಂಭಿಸಿದ್ದಾರೆ ಈಗಾಗಲೇ ಕೇಶವಮೂರ್ತಿ ಬಟ್ ಅಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ ಧುಮುಕಿದ್ದಾರೆ ಚುನಾವಣೆಯ ಕಾವಿನಲ್ಲಿ ಕಾವೇರಿಸಿಕೊಳ್ತಾ ಇದ್ದಾರೆ ಮತದಾರರಿಂದ ಯಾವ ರೀತಿ ಮನ್ನಣೆಯನ್ನು ಗಳಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿ ಮುಂದಾಗಿದ್ದಾರೆ ಒಟ್ಟಿನಲ್ಲಿ ಅಸೆಂಬ್ಲಿ ಅಖಾಡ ಜಿದ್ದಾಜಿದ್ದಿನಿಂದ ಕಾವಿನಿಂದ ಕೂಡಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಜ್ವಲಂತ ಉದಾಹರಣೆ ಬಿಬಿಎಂಪಿ ಅಂಗಳದಲ್ಲಿ ಕುತೂಹಲ ಮೂಡಿಸಿದೆ ವಿಧಾನಸಭೆ ಪ್ರವೇಶಿಸಲು ಬಿಬಿಎಂಪಿಯ ಆರು ಸದಸ್ಯರು ಕಸರತ್ತನ್ನು ನಡೆಸ್ತಾ ಇದ್ದಾರೆ ಬಿಬಿಎಂಪಿಯ ಸದಸ್ಯರ ನಡಿಗೆ ವಿಧಾನಸಭೆಯ ಕಡೆಗೆ ಕೈ ಮತ್ತು ಬಿಜೆಪಿಯ ಮೂವರು ಸದಸ್ಯರಿಂದ ಈ ಕಸರತ್ತು ನಡೀತಾ ಇದೆ ಲಾಬಿ ನಡೀತಾ ಇದೆ ಆರು ಜನರಲ್ಲಿ ಮೂವರು ಮಾಜಿ ಮೇಯರ್ಗಳಿಂದ ಈ ಕಸರತ್ತು ಜೋರಾಗಿದೆ ಪಟ್ನಾಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಯಾರಿಗೆ ಮಣೆ ಹಾಕುತ್ತೆ ಯಾವ ಲಾಬಿಗೆ ಲಾಭ ಆಗುತ್ತೆ ಹೀಗೆ ಹಲವು ಪ್ರಶ್ನೆಗಳು ಸಂಭವಿಸ್ತಾ ಇದ್ದಾವೆ ಗರಿಗೆದರ್ತಾ ಇದ್ದಾವೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಮಲಾಂಡಳಿ ಶಶಿಧರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಓಕೆ ಶಶಿ ಬಿಬಿಎಂಪಿ ಅಂತ ಹೇಳಿದ ತಕ್ಷಣ ಜನರ ಮುಂದೆ ಅಥವಾ ನಮ್ಮ ಕಣ್ಣು ಮುಂದೆ ಬರೋ ಚಿತ್ರಣವೇ ಬೇರೆ ಈಗ ಇಷ್ಟೆಲ್ಲ ಕಸರತ್ತನ್ನು ನಡೆಸ್ತಾ ಇರುವಂಥ ಸದಸ್ಯರು ಯಾರ್ಯಾರು ಅವರ ಈ ಕಸರತ್ತಿಗೆ ಯಶಸ್ಸು ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನೇಕ ಆಕಾಂಕ್ಷೆಗಳು ಮೊದಲೇ ಇರುವಾಗ ಬಿಬಿಎಂಪಿಯ ಈ ಹೊಸ ಮುಖಗಳು ಯಾವ ರೀತಿ ತಾಲೀಮು ನಡೆಸ್ತಾ ಇದ್ದಾರೆ ಇವ್ರಿಗೆ ಯಾವ ರೀತಿ ಮಣೆ ಹಾಕ್ಬೋದು ಅನ್ನೋದು ಸದ್ಯದ ಒಂದು ಎಕ್ಸ್ಪೆಕ್ಟೇಷನ್ ರಾಘವೇಶ್ವರ ಪ್ರಮುಖವಾಗಿ ಬಿಬಿಎಂಪಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರಾವಧಿ ಮುಗಿದು ಎರಡು ವರ್ಷವಾಗಿ ಕಾಲ ಮುಗ್ದಿರ್ತಾ ಬಂತು ಆದ್ರೂ ಕೂಡ ಬಿಬಿಎಂಪಿ ಚುನಾವಣೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಸುತಾರಮನ ಒಪ್ಪಲಿಲ್ಲ ಹಾಗಾಗಿ ರಾಜ್ಯ ಏನು ಚುನಾವಣಾ ಆಯೋಗ ಕೂಡ ಚುನಾವಣೆ ನಡೆಸಿ ಅಂತ ಹೇಳ್ಬಿಟ್ಟು ಆದೇಶ ಹೊರಡಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಎಲ್ಲೊಂದ್ ಕಡೆ ಸ್ಟೇ ತಂದಿದ್ರು ಹಾಗಾಗಿ ಮಾರ್ಚ್ ಹಂತದಲ್ಲಿ ಒಂದು ಸುಪ್ರೀಂ ಕೋರ್ಟ್ ನ ತೀರ್ಪು ಬರುವ ಎಲ್ಲಾ ಲಕ್ಷಣಗಳು ಇತ್ತು ಆದ್ರೂ ಕೂಡ ತೀರ್ಪು ನೀಡಲಿಲ್ಲ ಇದರಿಂದಾಗಿ ಇನ್ನು ಏನು ಮುಂದಿನ ಬಾರಿ ಈಗ ವಿಧಾನಸಭಾ ಚುನಾವಣೆ ಮೇನಲ್ಲಿ ನಡೆಯಿದೆ ಅದಾದ ನಂತರ ಮತ್ತೆ 2020 ಜನಗಣತಿ ಆಧಾರ ಸೆನ್ಸಸ್ ಕೂಡ ಇನ್ನೂ ನಡೆದಿಲ್ಲ ಆ ಒಂದು ಏನು ಜನಗಣತಿ ಆಧಾರ ಏನಾದ್ರು ಪ್ರಕ್ರಿಯೆ ಏನಾದ್ರು ಪ್ರಾರಂಭ ಆದ್ರೆ ಆ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಯಾವುದೇ ಚುನಾವಣೆ ಮಾಡುವಂತಿಲ್ಲ ಅದಾದ ಬಳಿಕ ಮತ್ತೆ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ ಚುನಾವಣೆ ನಡೆಯುತ್ತೆ ಅದಾದ ನಂತರ ಮತ್ತೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಬರುತ್ತೆ ಈ ಎಲ್ಲವನ್ನು ಕೂಡ ಆಯಾಮಗಳಲ್ಲಿ ನೋಡಿದ್ರು ಕೂಡ ಇನ್ನೂ ಒಂದು ಎರಡು ವರ್ಷಗಳ ಕಾಲ ಬಿಬಿಎಂಪಿ ಚುನಾವಣೆ ನಡೆಯೋದು ಬಹುತೇಕ ಡೌಟ್ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಆಗಿರ್ಬೋದು ಇಲ್ಲ ಕೇಂದ್ರ ರಾಜ್ಯ ರಾಜಕಾರಣದಲ್ಲಿ ಇರ್ಬೋದು ಯಾವತ್ತೂ ಕೂಡ ರಾಜಕಾರಣಿಗಳು ನಿಂತ ನೀರಂತಾಗಿರ್ಬೋದು ಸದಾ ಅರಿಯುವ ನೀರಿನಂತಾಗಿರ್ಬೇಕು ಇದರಿಂದಾಗಿ ನಾವು ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ಜನಪ್ರತಿನಿಧಿಗಳ ಬಳಿ ಒಂದಷ್ಟು ಗುರುತಿಸಿಕೊಂಡಿರುವಂತ ಮಾಜಿ ಮೇಯರ್ಗಳು ಮತ್ತೆ ಮಾಜಿ ಹಿರಿಯ ಪಾಲಿಕೆ ಸದಸ್ಯರು ವಿಧಾನಸಭೆಗೂ ಕೂಡ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತೆರೆಮರೆಯಲ್ಲಿ ಕೂಡ ನೇರವಾಗಿ ಕಸರತ್ತನ್ನು ಕೂಡ ಮಾಡ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮಾಜಿ ಮೇಯರ್ ಅಂತ ಏನ್ ಪದ್ಮಾವತಿ ಅವರು ಕೂಡ ಕಳೆದ ಬಾರಿ ರಾಜೇಂದ್ರನಗರದಲ್ಲಿ ಒಂದು ಕಣಕ್ಕಿಳಿದಿದ್ರು ಅವರು ಕೂಡ ಎಲ್ಲ ಒಂದ್ ಕಡೆ ಸುರೇಶ್ ಕುಮಾರ್ ವಿರುದ್ಧ ಪರಾಜಿತರಾಗಿದ್ರು ಸಂಪತ್ ರಾಜ್ ಕೂಡ ಆಲ್ರೆಡಿ ಕಣಕ್ಕಿಳಿದು ಅವರು ಕೂಡ ಪರಾಜಿತ